ನಮ್ಮದು ಊರು ಬಂದು ಹೊಸಕೋಟೆ. ನನ್ನ ಹೆಸರು ಸಾವಿತ್ರಿ. ನಾನು ಧ್ಯಾನದ ಬಗ್ಗೆ ಒಂದು 90% ತಿಳ್ಕೊಂಡಿಲ್ಲ ಅಂದ್ರೆ ಅರ್ಧ ಒಂದು ಕಾಲು ಭಾಗನಾದರೂ ಸ್ವಲ್ಪ ಅದ್ರ ಬಗ್ಗೆ ಗೊತ್ತು. ಫಸ್ಟಿಂದ ಆಧ್ಯಾತ್ಮ ಅಂದರೆ ತುಂಬ ಇಷ್ಟ. ಅದ್ರ ಬಗ್ಗೆ ನಾವೇನು ಧ್ಯಾನ ಮಾಡ್ಬೇಕು ಪಿರಮಿಡ್ ನೋಡೋಣ ಅಂತ ಬಂದದ್ದು. ಬಂದಮೇಲೆ ಒಂದು ನೈಟ್ ಉಳ್ಕೊಂಡಿದ್ವಿ. ಆವಾಗ ಸ್ವಲ್ಪ ಇಲ್ಲೆಲ್ಲರೂ ಅನುಭವ ಆಗಿರೋರು ಎಲ್ಲರೂ ಹಿಂಗೆ ಪಕ್ಕ ಫ್ರೆಂಡ್ಸ್ ಆದಾಗ ಧ್ಯಾನ ಅಂದರೆ ಏನು ಅಂತ ಕೇಳಿದಾಗ ಅವರು ಎಲ್ಲ ವಿವರಣೆ ಮಾಡಿ ಹೇಳಿದರು. ಧ್ಯಾನ ಮಾಡಿದರೆ ಹಿಂಗಿದೆ, 41 ದಿನ ಮಾಡಿದರೆ ಏನೇ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಮು, ಫ್ಯಾಮ್ಲಿದು ಏನೇ ಇದ್ರೂ ಅನುಭವ ಆಗುತ್ತೆ, ಈ ಥರ ಆಗುತ್ತೆ ಅಂತ ಎಲ್ಲ ಥರನೂ ಅವ್ರ ಮೂಲಕ ತಿಳ್ಕೊಂಡೆ. ತಿಳ್ಕೊಂಡ್ಮೇಲೆ ಅನ್ನಿಸ್ತೆ ನನಗೂ, ಯಾಕೆ ಮಾಡಬಾರ್ದು ಧ್ಯಾನ? ಎಲ್ಲಿ ಬೇಕಾದರೂ ಮಾಡ್ಬೋದಾ, ಇಲ್ಲೇ ಬಂದು ಮಾಡಬೇಕಾ ಅನ್ನೋದು ಅಂದ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಮಾಡ್ಬೋದು ಧ್ಯಾನ, ಎಲ್ಲಿ ಬೇಕಾದರೂ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಆಮೇಲೆ ಹೋದ್ಮೇ ಇಲ್ಲಿಂದ ಹೋಗಿದ ತಕ್ಷಣವೇ ಯಾಕೋ ಮಾಡಬೇಕನ್ನಿಸ್ತು. ಒಂದು 5 ನಿಮಿಷ ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ 5 ನಿಮಿಷದಿಂದ 10 ನಿಮಿಷ ಸ್ಟಾರ್ಟ್ ಮಾಡಿಕೊಂಡು ಏನೋ ಒಂಥರ ಅನುಭವ ಅನ್ನಿಸ್ತು ನನಗೂ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನನಗೆ, ಒಂಚೂರು ಥೈರಾಯ್ಡು, ಹಾರ್ಟಿಟಿಸು ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ನೋಡಮ್ಮ, ಇದರಿಂದನೇ ಯಾಕೆ ಕ್ಯೂರ್ ಮಾಡ್ಕೋಬಾರ್ದು, ಯಾವಾಗೂ ಟ್ಯಾಬ್ಲೆಟ್ ತಿಂದು ತಿಂದು ಸಾಕಾಗಿ ಹೋಗ್ಬಿಟ್ಟಿತ್ತು. ನೋಡೋಣ, ಇದು ಎಷ್ಟೊಂದು ಒಂಥರ ಔಷಧ ಥರನೂ ಕೆಲಸ ಮಾಡುತ್ತಲ್ಲ ಧ್ಯಾನ, ಯಾಕೆ ಮಾಡ್ಬಾರ್ದು. ಸರಿ, 10 ನಿಮಿಷ, ಒಂದು 15 ನಿಮಿಷ ಹಿಂಗೆ ಅರ್ಧ ಗಂಟೆ, 1 ಅವರು ಮಾಡ್ತಾ ಬಂದೆ. ಆವಾಗ ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕಂತ ಆಸೆ ಆಯಿತು ನಮಗೆ. ತುಂಬ ಆಸೆ ಆದಾಗೆಲ್ಲ ತಿಂಗಳಿಗೆ ಇದು ಪೌರ್ಣಮಿ ಇದು ಇಲ್ಲಿ ಧ್ಯಾನಕ್ಕೆಲ್ಲ ಬರ್ತಾಯಿದ್ದೆ. ಬಂದಾಗ ಇನ್ನೂ ಅನುಭವ, ಅದರಲ್ಲಿ ಎಷ್ಟು ಅನುಭವ ಆಗಿರೋರೆಲ್ಲ ಸಿಕ್ಕ, ನನಗೆ ಕುತೂಹಲ ಇತ್ತಲ್ಲ ತಿಳ್ಕೊಬೇಕಂತ, ಸಿಕ್ಕಿರೋರ ಹತ್ರ ಎಲ್ಲ ಕೇಳ್ಕೊತಾ ಇದ್ದೆ ನಾನು, ಏನೇನು ಇದರಿಂದ ಬೆನಿಫಿಟ್ ಇದೆ, ಇದು ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ. ಇಲ್ಲ ಮೇಡಮ್, ನೀವು ನೋಡಿ, ಇವ್ರು ಹೇಳೋದೆಲ್ಲ ನನಗೆ ಸುಮ್ಮನೆ ಅಂತಾರೆ, ಏನು ಬ ಧ್ಯಾನವನ್ನು ಮಾಡಿಬಿಟ್ರೆ ಹುಷಾರಾಗ್ಬಿಡ್ತಾರಾ ಅನ್ನೋ ಥರ ಅನಿಸ್ತಿತ್ತು. ಬಟ್ ಅದು ಅನುಭವಿಸ್ತಾರಿಗೆ ಗೊತ್ತು. ಆಮೇಲೆ ಗುರುಜಿ ಎಲ್ಲ ಪರಿಚಯ ಮಾಡಿಸಿದ್ರು, ಮತ್ತು ಇಲ್ಲಿರೋ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟು 41 ದಿನ ಮಾಡಿ ನೋಡಿ ಅಂತಂದರು. ಅದು ನಾನು ಅಷ್ಟು ದಿನ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ, ಬಟ್ ನಮ್ಮ ತಾಯಿ ಬಂದಿದ್ರು, ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಇದ್ದಾಗ ಅವರು ಇಲ್ಲಿ ಕೂತ್ಕೊಂಡಾಗ ಎಲ್ಲರೂ ಮಾತಾಡ್ತಾ, ಮೇಡಮ್ ಇಷ್ಟು ಪ್ರಾಬ್ಲಮ್ ಇದೆ ಅಂತೀರಾ, ಒಂದು 41 ದಿನ ಮಾಡಿ ನೋಡಿ, ಮಂಡಲ ಥರ ಮಾಡಿ ನೋಡಿ ಅಂತಂದರು. ಹಾಂ ಸರಿ ನೋಡೋಣ ಅಂತೇಳ್ಬಿಟ್ಟು ಅಮ್ಮಗೆ ಅವತ್ತಿಂದನೇ ಸ್ಟಾರ್ಟ್ ಮಾಡಿದ್ರು, ಇಲ್ಲಿ ಪಿರಮಿಡಿಂದನೇ ಸ್ಟಾರ್ಟ್ ಮಾಡಿದ್ದು. 41 ದಿನ ನಿಲ್ಲಿಸಲೇ ಇಲ್ಲ ಅವರು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು, ಒಂದು 1/2 ಗಂಟೆ ಆ ಥರ ಎಲ್ಲ ಮಾಡ್ತಾಯಿದ್ರು. ಮಾಡಿದಾಗ ಅವ್ರಿಗೆ ಇಲ್ಲಿಂದ ಅವ್ರ ಊರಿಗೆ ಹೋದರು. ಹೋದ್ಮೇಲೆ ನಾನು ಫೋನ್ ಮಾಡಿ ಕೇಳ್ತಾಯಿದ್ದೆ, ಪರ್ಸ್ನಲ್ ಒಂಥರ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ. ಕೇಳಿದ್ಮೇಲೆ ಅವತ್ತು ಹೋದ್ರೆ 4 ತಿಂಗಳಾಯಿತು, ಹೋದ್ಮೇಲೆ ಕಂಟಿನ್ಯೂಸ್ಲಿ ಯಾವಾಗೂ ಫೋನ್ ಮಾಡ್ತಾಯಿದ್ದೆ, ಅದು ಪ್ರಾಬ್ಲಮ್ಮು ಹಿಂಗಿತ್ತಲ್ಲ ಮಾಡಿದ. ಇಲ್ಲಿಂದ ಹೋಗಿದ ತಕ್ಷಣ ಒಂಥರ ಆಶ್ಚರ್ಯ, ಅದು ಎಷ್ಟು ಆಶ್ಚರ್ಯ ಅಂದರೆ ನಂಬಕ್ಕೆ ಆಗದೇ ಇರೋಷ್ಟು ಪವಾಡ ಥರ ಆಗೋಗ್ಬಿಡ್ತದು. ಹೋಗಿದ ತಕ್ಷಣವೇ ಅವರಿಗೆ ಅದು ಏನು ಸಮಸ್ಯೆ ಇತ್ತು ಅದು ಅಲ್ಲಿಗೆ ಸ್ಟಾಪ್ ಆದಂಗೆ ಆಗೋಗ್ಬಿಡ್ತು. ಆ ಹಿಂದೆ ಎಲ್ಲ ಹಿಂಗಿತ್ತ ಸಮಸ್ಯೆ ಅನ್ನೋದೇ ಮರ್ತು ಹೋಗ್ಬಿಟ್ರು ಅವರು. ಅಷ್ಟು ಚೆನ್ನಾಗಿ ಅವರಿಗೆ ಅನುಭವ ಆದಮೇಲೆ ನನಗೆ ತುಂಬ ನಂಬಿಕೆ ಬಂತು ಧ್ಯಾನದಲ್ಲಿ. ನಾವು ಅಷ್ಟು ಇಲ್ಲಿ ಬಂದಾಗೆಲ್ಲ ಏನಾದರೂ ಅಲ್ಲಿಂದ ಬಂದು ಒಂಥರ ಟಯರ್ಡಾಗಿ ಏನೋ ಒಂದು ಮನಸ್ಸಿಗೆ ಇದು ಅನ್ನಿಸ್ತು ಅಂತಂದ್ರೂ ಇಲ್ಲಿಗೆ ಬಂದಿದ್ದ ತಕ್ಷಣವೇ ಈ ಇದು ಸ್ಟ್ಯಾಚು ಎಲ್ಲ ಬುದ್ಧನ ಸ್ಟ್ಯಾಚು ಎಲ್ಲ ನೋಡಿ ಪಿರಮಿಡ್ ನೋಡಿದ್ರೇ ಸಾಕು, ಅರ್ಧ ಕಷ್ಟ ಹೋಗೇ ಬಿಡ್ತಪ್ಪ ಅನ್ನಷ್ಟು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಅದು ಮಾಡೋದ್ರಲ್ಲಿಂದ ಎಲ್ಲರೂ ಮಾಡಬೇಕು, ಮಕ್ಕಳು ಹಿಡಿದು ಪ್ರತಿಯೊಬ್ಬರೂ ಮಾಡಬೇಕು. ಯಾಕೆ ವಯಸ್ಸಾಗ್ತಾ ಆಗ್ತಾ ನಮಗೆಲ್ಲನೂ ಆರೋಗ್ಯ ಸ್ವಲ್ಪ ಅದು ಗೆಡ್ತಾನೇ ಇರುತ್ತೆ. ನಾವು ಎಷ್ಟೇ ಮಾಡಿದ್ರೂ ಮನೆಯಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಎಷ್ಟೇ ಮಾಡಿದ್ರೂ ಒಂದು 10 ನಿಮಿಷ ಮೈಂಡ್ ಅದಕ್ಕಂತ ನಾವು ಇಟ್ಕೊಂಡ್ಬಿಟ್ಟ ಟೈಮು ತುಂಬ ಅನುಕೂಲ ಆಗುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ. ಬಟ್ ಇಡೀ ದಿನ ಎನರ್ಜಿಯಾಗಿರ್ತೀವಿ, ಏನೋ ಒಂಥರ ಮನಸ್ಸು ಅದರೊಳಗಡೆ ಉಲ್ಲಾಸ ಥರ ಇರುತ್ತೆ. ಬಟ್ ಕೆಲವೊಂದು ಟೈಮ್ ಫಸ್ಟು ಧ್ಯಾನದ ಬಗ್ಗೆ ಗೊತ್ತಿರದೇ ಇರಾಗ ಏನು ಮಾಡ್ಬೇಕು ಇಷ್ಟು ಒಂಥರ ತಲೆ, ಅದೇನೋ ಕೋಪ ಬಂದಾಗಲಿ ಅದು ಫ್ಯಾಮ್ಲಿದಲ್ಲಿ ಏನೋ ಸಮಸ್ಯೆ ಆಗಿಬಿಟ್ರೆ ಏನು ಮಾಡಬೇಕು, ಇಲ್ಲ ಅಳಬೇಕು, ಇಲ್ಲ ಜಗಳ ಮಾಡೋಕು, ಇಲ್ಲ ಜೋರಾಗಿ ಕಿರ್ಚಬೇಕು, ಆ ಥರ ಅನಿಸೋದು. ಇವಾಗ ಹಂಗೆಲ್ಲ ಮಾಡೋದೇ ಇಲ್ಲ. ಕೋಪ ಬಂತ ಹೋದ ಒಂದು 10-15 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಯಾರ ಜೊತೆ ಏನು ಸಮಸ್ಯೆ ಜಗಳ ಮಾಡೋ ಇದೇ ಬರೋಲ್ಲ. ಮನೇಲಿ ಫ್ಯಾಮ್ಲಿ ಜೊತೆ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡಿರ್ಬೋದು.
ಮನೆಯಲ್ಲಿ ಯಾರಿಗೂ ಅಷ್ಟು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಹೇಳಿದೆ, ನೋಡಿ ಮಾ ಈ ಥರ ಮಾಡಿದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆಫೀಸ್ಗೆ ಹೋಗ್ತೀರಾ, 5 ನಿಮಿಷ ಅಥವಾ 10 ನಿಮಿಷ ನಿಮ್ಗೆ ಅನುಕೂಲ ಹೆಂಗಾಗುತ್ತೋ ಹಂಗೆ ಆಫೀಸಲ್ಲಿದ್ದರೆ ಅಷ್ಟೆ, ಒಂದು 10-5 ನಿಮಿಷ ಕಣ್ಣು ಮುಚ್ಕೊಂಡು ಅದು ಮೈಂಡಲ್ಲಿ ಅಂದ್ಕೊಂಡು ನಿಮಗೂ ಸ್ವಲ್ಪ ಕೆಲಸ ಮಾಡಿ ಎಷ್ಟೇ ಇದಾಗಿದ್ರೂ ಆರಾಮ ಅನಿಸುತ್ತೆ ಅಂತ ಹೇಳಿದೆ. ಈಗ ಇಬ್ಬರು ಮಕ್ಕಳೂ ಮಾಡ್ತಾರೆ, ಒಂದು 10-10 ನಿಮಿಷ ಅವರು ಧ್ಯಾನ ಮಾಡ್ತಾರೆ, ಇಲ್ಲಿಗೆ ಕರೆದಾಗೆಲ್ಲ ಬರ್ತಾರೆ, ಇಲ್ಲಿ ಪೌರ್ಣಮಿಗೆಲ್ಲ ಬಂದು ಧ್ಯಾನ ಮಾಡ್ತೀವಿ, ಚೆನ್ನಾಗಿರುತ್ತೆ. ಧ್ಯಾನದ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ, ಬಟ್ ಅದರಿಂದ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಆರೋಗ್ಯನೇ ಮುಖ್ಯ ಮನುಷ್ಯಗೆ. ಆರೋಗ್ಯನೇ ಇಲ್ಲಂತಂದರೆ ನಮಗೆಷ್ಟು ಕೋಟಿ ಇದ್ರೂ ಅದೆಲ್ಲ ನೀರಲ್ಲ ಹೋಮ ಮಾಡ್ದಂಗೆ ಫಸ್ಟ್ ಆರೋಗ್ಯ ಇರಬೇಕು ಅಂತಂದರೆ, ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಗಟ್ಟಿ ಮನಸ್ಸಾಗುತ್ತೆ, ಧೈರ್ಯ ಜಾಸ್ತಿ ಇರುತ್ತೆ, ಎಲ್ಲ ಥರದಿಂದನೂ ನಮಗದು ಅದರಲ್ಲೇ ಸಿಕ್ಬಿಡುತ್ತೆ. ಎಲ್ಲ ಥರ ಒಂಥರ ಮೆಡಿಷನ್ ಥರ ಕೆಲಸ ಮಾಡುತ್ತೆ ಅದು ನಮಗೆ. ಏನು ಕಳ್ಕೋದಿದೆ ಅದರಲ್ಲಿ ನಮಗೆ? ನಾವೇನು ಮೈ ಕೈ ನೋವು ಮಾಡ್ಕೋದಿಲ್ಲ, ಬೇರೆ ಕಡೆ ಹೋಗಿ ಇಂಥಲ್ಲೇ ಬಂದು ಧ್ಯಾನ ಮಾಡಬೇಕಂತೇನೂ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ನಮಗೆ ಯಾವಾಗಾದರೂ ಸರಿ ಇಂಥ ಟೈಮ್ ಅಂತ ಏನೂ ಇಲ್ಲ, ಯಾವಾಗ ಫ್ರೀ ಆಗುತ್ತೋ ಅವಾಗ ಒಂದು 10-15 ನಿಮಿಷ ಕೂತ್ಕೊಂಡು ಮಾಡಿದರೆ ಇದರಿಂದ ತುಂಬ ಬೆನಿಫಿಟ್ ಇದೆ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಯಾರು ಸಾಧ್ಯನೋ ಎಲ್ಲರೂ ಆದಷ್ಟು ಸ್ವಲ್ಪ ಧ್ಯಾನ ಮಾಡಬೇಕು. ಅದು ಏಜ್ ಆಗ್ತಾ ಆಗ್ತಾ ಅಂತರೂ ತುಂಬಾ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಯಾರಿಗಾದರೂ ಅಷ್ಟೇ, ಎಲ್ಲರಿಗೂ ಅದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಾವು ಬೇಗ ಎಚ್ಚರಿಸ್ಕೋಬೇಕು, ಯಾಕಂದರೆ ಎಲ್ಲ ಆದಮೇಲೆ ಅರ್ಧ ಅರ್ಧ ಕಳ್ಕೊತಾ ಹೋದಾಗೆ ಮತ್ತೆ ಫಸ್ಟಿಂದ ಅದು ಮೆಡಿಷನ್ ಇದು ಮೆಡಿಷನು ಟ್ಯಾಬ್ಲೆಟ್ಗಳೆಲ್ಲ ಗುಡ್ಡೆ ಹಾಕ್ಕೊಂಡು ಕೂತ್ಕೊ ಬದಲೆ ಅದೆಲ್ಲ ಬಿಟ್ಬಿಟ್ಟು ಧ್ಯಾನ ಒಂದು ಸ್ವಲ್ಪ ಯೋಗ ಇದೆಲ್ಲ ಮಾಡ್ತಾಯಿದ್ರೆ ನಮಗೂ ಮೈಂಡ್ ಫ್ರೆಶ್ ಇರುತ್ತೆ, ನಮಗೂ ಏನೋ ಒಂದು ಹೊಸತನ ನಮ್ಮ ಜೀವನದಲ್ಲಿ ಕಂಡ್ಕೊಂಡಂಗಾಗುತ್ತೆ, ಅದ್ರ ಬಗ್ಗೆ ಎಷ್ಟೋ ಅನುಭವಗಳಾಗುತ್ತೆ, ಅದು ನೆಮ್ಮದಿ ಕಣ್ಣು ತುಂಬ ನಿದ್ದೆ ಕಾಣಿಸುತ್ತೆ, ಅದಕ್ಕೆ ನಿದ್ದೆ ಚೆನ್ನಾಗಿ ಬರುತ್ತೆ, ಕಣ್ಣು ಮುಚ್ಚಿದ್ರೆ ಯಾಕೆ ಕೆಟ್ಟ ಕನಸು ಬೀಳಲ್ಲ. ಬಟ್ ಅದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಬೇಕು ಅದ್ರ ಬಗ್ಗೆ ಫಸ್ಟ್ ಏನು ಎತ್ತ ಎಲ್ಲ ತಿಳ್ಕೊಂಡು ಆದಷ್ಟು ನಿಮ್ಗೆ ಎಲ್ಲೆಲ್ಲಿ ಹತ್ತಿರದಲ್ಲಿ ಇರುತ್ತೋ ಏನು ಅಲ್ಲಿಗೆ ಹೋಗ್ಬೇಕಂತ ಏನೂ ಇಲ್ಲ. ಬಟ್ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ಫ್ಯಾಮ್ಲಿ ಸಮೇತ ಒಂದು 10-10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿದರೆ ತುಂಬ ಅನುಭವ. ನಾನೇನು ಈಗ 10 ವರ್ಷ ಆ ಥರ ಬಂದದ್ದೇನಿಲ್ಲ, ರೀಸೆಂಟಾಗಿ ಒಂದೂವರೆ ವರ್ಷ ಆಯ್ತು ಅಷ್ಟೇ. ಬಟ್ ನನಗೆ ತೀರಾ ಅಂದ್ರೂ 2-3 ಅವರು ನೈಟೆಲ್ಲ ಕೂತ್ಕೋಕ್ಕಾಗದೇ ಇದ್ದರೂ ನನಗೆ ಎಷ್ಟಾಗುತ್ತೋ ಅಷ್ಟು ಧ್ಯಾನ ಮಾಡೇ ಮಾಡ್ತೀನಿ. ಬಟ್ ಅದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು, ಇನ್ನೂ ಹೆಚ್ಚು ಧ್ಯಾನ ಮಾಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಅದು ದೇವ್ರು ಯಾವಾಗ ಕಾಣಿಸ್ತಾನೋ ಅದನ್ನು ಒಂದು ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ನನಗೆ ಇಲ್ಲಿ ಏನು ಫಂಕ್ಷನ್ ಇದ್ರೂ ಬರ್ತಾ ಇರ್ತೀವಿ. ಬಟ್ ಅಕಸ್ಮಾತ್ ಬರೋಕ್ಕಾಗಿಲ್ಲ ಅಂದರೆ ಅದ್ರ ಬದಲಾಗಿ ಮನೆಯಲ್ಲೇ ಧ್ಯಾನ ಮಾಡ್ತೀವಿ. ಎಲ್ಲರ ಹತ್ರ ಕೇಳ್ಕೋದಷ್ಟೇ, ಎಲ್ಲರೂ ಧ್ಯಾನ ಮಾಡಿ, ಎಲ್ಲರೂ ಆರೋಗ್ಯ ಫ್ಯಾಮಿಲಿ ಸಮೇತ ಎಲ್ಲರೂ ಚೆನ್ನಾಗಿರ್ಬೇಕಂತ ಕೇಳ್ಕೊತ ಇದ್ದೀನಿ. ಥ್ಯಾಂಕ್ ಯು. ಹಲೋ ಗೆಳೆಯರೇ, PMC ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಭವಿಷ್ಯದಲ್ಲಿ ಬರಲಿರುವ ಅದ್ಭುತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಕುರಿತು ಮಾಹಿತಿ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ.